ರಾಷ್ಟ್ರೀಯ ಪೋಷಣ ಮಾಸಾಚರಣೆಗೆ ಚಾಲನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ ಶಿಶು ಅಭಿವೃದ್ಧಿ ಯೋಜನೆ ಕಾಗವಾಡದಲ್ಲಿ ಶುಕ್ರವಾರ ದಿನಾಂಕ 6/9/2024 ಯೋಜನಾ ಮಟ್ಟದಲ್ಲಿ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಸದರಿ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ ಶ್ರೀ ಚನ್ನಬಸಪ್ಪ ಆರ್ ಕೋಡಿ ನ್ಯಾಯಾಧೀಶರು ಕಾಗವಾಡ ಅವರು ಆಗಮಿಸಿದ್ರು. ಹಾಗೂ ಅಧ್ಯಕ್ಷರಾಗಿ ಮಾನ್ಯ ಶ್ರೀ ರಾಜೇಂದ್ರ ಆರ್ ಬುರ್ಲಿ, ತಹಸೀಲ್ದಾರರು ಕಾಗವಾಡ ಅವರು ಆಗಮಿಸಿದ್ದು, ಅತಿಥಿಗಳಾಗಿ ಶ್ರೀಮತಿ ತೇಜಸ್ವಿನಿ ಮಠಪತಿ, ಸಹಾಯಕ ಸರ್ಕಾರಿ ಅಭಿಯೋಜಕರು ಪಿಎ ಮಾನೆ, ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಕಾಗವಾಡ, ಶ್ರೀಮತಿ ಪುಷ್ಪಲತಾ ಸುಣ್ಣದ ಕಲ್ಲು ಮುಖ್ಯಾಧಿಕಾರಿಗಳಾದ ಕಾಗವಾಡ, ಎಂಆರ್ ಮುಂಜೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾಗವಾಡ, ಎಸ್ಎನ್ ಸದಲಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕಾಗವಾಡ, ಜಿಜಿ ಬಿರಾದಾರ್, ಪಿಎಸ್ಐ ಕಾಗವಾಡ, ರಾಕೇಶ್ ಶಿಗಿಲ್, ಅರ್ಜುನ ವಾಡ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳು, ಅಥಣಿ ಸಬಣ ಪೂಜೇರಿ ಮುಖ್ಯಾಧಿಕಾರಿಗಳು ಸೇರಿದಂತೆ ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾಗವಾಡ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ತಾಲೂಕಾ ಮಟ್ಟದ ಪೋಷಣ ಮಾಸಾಚರಣೆ ಅಭಿಯಾನ ಕಾರ್ಯಕ್ರಮ ಶಿಶು ಅಭಿವೃದ್ಧಿ ಯೋಜನೆ ಈ ವರ್ಷದ ಘೋಷವಾಕ್ಯ ಸುಪೋಷಿತ ಕಿಶೋರಿ ಸಶಕ್ತ ನಾರಿ ಎನ್ನುವಂತಹ ಧ್ಯೇಯವಾಕ್ಯದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಆಗಮಿಸಿರುವಂತಹ ಚಂದ್ರಸಮಾರೂಢಿ ಆದ್ರ ಇನ್ನೂ ಬಡತನ ರೇಖೆಗಿಂತ ಕೆಳಗಡೆ ಇರುವ ಜನರು ಸುಮಾರು ಜನ ನಮ್ಮ ದೇಶದಲ್ಲಿದ್ದಾರೆ. ಅದರಿಂದಾಗಿ ನಾವು ದಿನನಿತ್ಯ ಸಾಮಾನ್ಯವಾಗಿ ನೋಡ್ತಾ ಇರೋದು ಈ ಆಹಾರದ ಕೊರತೆಯಿಂದಾಗಿ ಉಂಟಾಗುತ್ತಿರುವ ಅನಿಮಿಯಾ, ಅದು ಐಎನ್ ಡೆಫಿಷಿಯನ್ಸಿ ಅನಿಮಿಯಾ ಅಂತ ಕರೀತೀವಿ. ಇದೊಂದು ಕಾರಣ. ಆದ್ರೆ ಇನ್ನೊಂದು, ಈ ಪ್ರೌಢಾವಸ್ಥೆಗೆ ಬಂದಿರುವ ಮಕ್ಕಳಲ್ಲಿ, ಅಂದ್ರೆ ಪ್ಯುಬರ್ಟಿ ಏಜ್ ಅಂತ ಏನ್ ಕರಿತೀನಿ, ಈ ಮಕ್ಕಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಏನಂತಂದ್ರೆ ತುಂಬಾ ರಕ್ತಸ್ರಾವ ಆಗೋದು. ಪ್ರೌಢಾವಸ್ಥೆಯಲ್ಲಿ ಅತಿಯಾಗಿ ರಕ್ತಸ್ರಾವ ಆಗೋದು, ಪ್ಯುಬರ್ಟಿ ಮೆನೊರೇಜಿಯಾ ಅಂತ ನಾವು ಕರಿತೀವಿ. ಇದು ಒಂದು ಕಾರಣ ಆಗಿರುತ್ತೆ. ಇನ್ನೊಂದು ಬಂದ್ಬಿಟ್ಟು ನಮ್ಮ ದೇಹದಲ್ಲಿನೇ, ಈಗ ನಾವು ಊಟದಲ್ಲಿ ಯಥೇಚ್ಛವಾಗಿ ಕಬ್ಬಿನಂಶ ಇರುವ ಆಹಾರಗಳನ್ನ ಸೇವಿಸ್ತಾ ಇದ್ದೀವಿ, ಆದ್ರೆ ಅದು ನಮ್ಮ ದೇಹದಲ್ಲಿ ನಮ್ಮ ದೇಹ ಹೀರಿಕೊಳ್ತಾ ಇಲ್ಲ, ಅಬ್ಸಾರ್ಬ್ ಮಾಡ್ತಾ ಇಲ್ಲ, ಅಂದಾಗ ಕೂಡ ಅನಿಮಿಯಾ ಉಂಟಾಗ್ಬೋದು.